ಕಾರಿನಲ್ಲಿ ಅಕ್ರಮವಾಗಿ ಗೋ ಸಾಗಾಟ ಮಾಡುತ್ತಿದ್ದವರನ್ನ ತಡೆಯುವ ಯತ್ನದಲ್ಲಿ ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಾಟ ನಡೆಸಿದ ಘಟನೆ ಮೂಡಬಿದ್ರಿಯ ಶಿರ್ತಾಡಿಯ ಹೌಸಲೆಪ್ಪಲ್ಲಿ ನಡೆದಿದೆ। ಈ ಸಂದರ್ಭ ಆರೋಪಿಗಳು ಕಾರನ್ನ ಬಿಟ್ಟು ಪರಾರಿಯಾಗಿದ್ದು ಅದರಲ್ಲಿದ್ದ ಆರು ದನಗಳನ್ನು ರಕ್ಷಿಸಿದ ಪೊಲೀಸರು ಕಾರನ್ನ ವಶಕ್ಕೆ ಪಡೆದಿದ್ದಾರೆ। ಇಂದು ಮುಂಜಾನೆ 4:30 ರ ಸುಮಾರಿಗೆ ಶಿರ್ತಾಡಿ ಕಡೆಯಿಂದ ಬರುತ್ತಿದ್ದ ಕಾರೊಂದನ್ನ ಪೊಲೀಸರು ತಪಾಸಣೆಗಾಗಿ ನಿಲ್ಲಿಸಲು ಯತ್ನಿಸಿದ್ದಾರೆ। ಈ ವೇಳೆ ಅದರಲ್ಲಿದ್ದವರು ಕಾರನ್ನ ನಿಲ್ಲಿಸದೆ ಪೊಲೀಸರ ವಾಹನಕ್ಕೆ ಡಿಕ್ಕಿ ಹೊಡೆಯಲು ಯತ್ನಿಸಿ ಪರಾರಿಯಾಗಲು ಯತ್ನಿಸಿದ್ದಾರೆ ಎನ್ನಲಾಗಿದೆ। ಈ ವೇಳೆ ಬೆನ್ನಟ್ಟಿದ ಮೂಡಬಿದ್ರಿಯ ವೃತ್ತ ನಿರೀಕ್ಷಕ ಬಿಎಸ್ ದಿನೇಶ್ ಕುಮಾರ್ ಅವರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ। ಇದರಿಂದ ಬೆದರಿದ ಕಾರಿನಲ್ಲಿದ್ದವರು ವಾಹನ ಮತ್ತು ದನಗಳನ್ನು ಬಿಟ್ಟು ಪರಾರಿಯಾಗಿದ್ದಾರೆ।